ಅವ್ರಿಗೆ ಏನು ಸ್ನಾನ ಕೊಟ್ಟಿದ್ದಾರೆ ಅಂತ ಕೇಳಬೇಕಾಗತ್ತೆ. ಉಪಮುಖ್ಯಮಂತ್ರಿ ಮಾಡಿದಾರಾ? ಮುಖ್ಯಮಂತ್ರಿ ಕೈಲಿ ಇವ್ರ ಕೈಲಿ ಆಗಲ್ಲ ಬಿಡಿ, ಅವ್ರಿಗೆ ಗೊತ್ತೇ ಇಲ್ಲ ಅದು. ಉಪಮುಖ್ಯಮಂತ್ರಿ ಮಾಡಿದಾರಾ? ಬೇಡ. ರಾಜ್ಯದ 70 ವರ್ಷದ ಸ್ವಾತಂತ್ರ್ಯ ಸಿಕ್ಕದ ಮೇಲೂ ಕೂಡ ರಾಜ್ಯದ ಏನಾದ್ರು ಅಧ್ಯಕ್ಷರು ಮಾಡಿದ್ದಾರೆ, KPCC ಅಧ್ಯಕ್ಷರು ಮಾಡಿದ್ದಾರೆ ಇವರು? ಮುಸಲ್ಮಾನ್ ಜನಾಂಗನ? ಏನೂ ಮಾಡಿಲ್ಲ. ಇವತ್ತು ನಾನು ಯಾರೋ ಒಬ್ಬರು, ನನ್ನ ಹಿರಿಯರೊಬ್ಬರು ಏನೋ ಹೇಳ್ತಿದ್ರು ಮುಸಲ್ಮಾನ್ ಜನಾಂಗದಲ್ಲಿ. ಏನು ಹೇಳ್ತಿದ್ರು ಅಂದರೆ, ಸರ್ ಮುಸ್ಲಿಮ್ಸ್ ಎಲ್ಲ ಮುಂದೆ ಬಿಟ್ಕೊಂಡು ನಾಯಕರೆಲ್ಲ ಹಿಂದೆ ನಿಂತ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ. ಇನ್ನೊಬ್ಬ ಮುಸಲ್ಮಾನ್ ಬಂದು ಹೇಳ್ದೆ, ಹೌದಪ್ಪ, ಮುಳ್ಳನ್ ದಾರಿನೆಲ್ಲ ಮುಸಲ್ಮಾನ್ ಜನಾಂಗದ ಕೈಲಿ ತುಣಿಸ್ತಿದ್ದಾರೆ, ದಾರಿ ಚೆನ್ನಾಗಿ ದಾರಿ ಅಚ್ಚುಕಟ್ಟಾದ ಮೇಲೆ ನಮ್ಮ ನಾಯಕರುಗಳು ಬರ್ತಾರೆ ಅಂತ. ಹಂಗೆ ಮುಳ್ಳನ ಮೇಲೆ ನಡೆಯೋಕ್ಕೆ ಮಾತ್ರ ಮುಸಲ್ಮಾನರು ಬೇಕು, ಅಧಿಕಾರ ಕೊಡೋದಕ್ಕಲ್ಲ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಹಾಂ, ಹೌದೌದು, ಅದಕ್ಕಾದ್ರೆ ಅಶೋಕ್ ಮಣ್ಗುಳು ಅವ್ರ RSS ಒಂದು ಸ್ವಲ್ಪ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಈಗ BJP ಅವರಿಗೆ. ಹಾಂ ಸರ್, ಅವ್ರ ನಿಜವಾದ ಸ್ಥಿತಿ ಮನಸ್ಥಿತಿ ಅರ್ಥ ಮಾಡ್ಕೊಂಡ್ರು. ಸಿಂದಗಿ ತಾಲೂಕಲ್ಲೇ ಕೇಳಿದ್ರೆ ಜನ ಹೇಳ್ತಾರೆ ಅವ್ರ RSS ಅಂತ. ಯಾರು ಅವರ ಮನಸ್ಥಿತಿ RSS ಅಂತ ಇರೋದು? ಅವ್ರ RSS ಇಲ್ಲದೆ ಇರ್ಬೋದು, ಆದ್ರೆ ಅವ್ರ ಮನಸ್ಸಲ್ಲೆಲ್ಲ RSS ಇದೆ. ಯಾವ ರೀತಿ ಇದೆ ಅಂದ್ರೆ, ಯಾರು ಈಗ ಯಾರು ಹೋಗ್ಬಿಟ್ಟು ಮಸೀದಿ ಕೆಡಿಸಿದಾರೆ ಕೇಳಿ, ಹಂಗಾದ್ರೆ ಸಿಂದಗಿ ತಾಲೂಕಲ್ಲಿ ಜನನ್ ಕೇಳಿ, ಮಸೀದಿನ ಯಾರು ಕೆಡಿಸಿದ್ರು ಅಂತ ಕೇಳಿ. ಇಲ್ಲಿ ಬೇಡ, ನನ್ನ ಕೇಳ್ಬೇಡಿ, ಅಲ್ಪಸಂಖ್ಯಾತರುಗಳನ್ನ ಹೋಗ್ಬಿಟ್ಟು ಮಸೀದಿ ಕೆಡುವುದಕ್ಕೆ ಸಿಂದಗಿ ತಾಲೂಕಲ್ಲಿ ಕಾರಣಕರ್ತರು ಯಾರು? 3 ಸಂಸ್ಥೆಗಳಲ್ಲಿ ಇವತ್ತು ಅದ್ಭುತವಾಗಿ ಕಟ್ಟಡ ಕಟ್ಟಿದ್ರು ಕೂಡ, ಕಾಲೇಜ್ ನಡೆಸ್ತಿದ್ರು ಕೂಡ, ಯಾಕೆ ಒಬ್ಬರೇ ಒಬ್ಬರು ಅಲ್ಪಸಂಖ್ಯಾತರನ್ನ ಇವತ್ತವರೆಗೂ ಯಾವುದೇ ಒಂದು ಕೆಲಸ ಕೊಟ್ಟಿಲ್ಲ? ಮೂರನೇದು ಯಾರನ್ನ ಜಿಲಾನಿ ಅಂತ, ಮೂರನೇ ಮಗ ಅಂತ, ಐದನೇ ಮಗ ಅಂತ ಏನು ಹೇಳ್ತಿದ್ರು, ಜಿಲಾನಿ ನಾಟಿಕರ್ ಅವನ್ನ ಚುನಾವಣೆಗೆ ಮುನ್ಸಿಪಾಲಿಟಿ ಚುನಾವಣೆ ನಿಲ್ಲಿಸಿ ಅವನ ಎದುರುಗಡೆನೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕಿ 10 ಲಕ್ಷ ರೊಕ್ಕ ಯಾರು ಕೊಟ್ಟರು ಕೇಳಿ. ನಾಲ್ಕನೇದು ನಾನು ಹೇಳ್ತೀನಿ, ನಾಲ್ಕನೇದು ಪಾಕಿಸ್ತಾನ್ ಧ್ವಜಾನ ಆರಿಸಿ ಮುಸಲ್ಮಾನ್ ಜನಾಂಗನ ಆ 1 ತಿಂಗಳು 2 ತಿಂಗಳು ಆ ನರ್ಕನ ಅನುಭವಿಸಿದ್ರಲ್ಲ, ಅದಕ್ಕೆ ಕಾರಣಕರ್ತರು ಯಾರು? ಇವನ್ನ ಕೇಳಿ.